ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಕಿತ್ತಲೆ ಹಣ್ಣಿನ ಸಿಪ್ಪೆಯಿಂದ ಗೊಜ್ಜನ ಮಾಡ್ತಾ ಇದ್ದೀನಿ. ಇದು ತುಂಬ ಚೆನ್ನಾಗಾಗುತ್ತೆ. ಮೊದಲಿಗೆ ನಾನು ಈ ಥರ ಕಿತ್ತಲೆ ಹಣ್ಣಿನ ಸಿಪ್ಪೆಯನ್ನು ತೆಕ್ಕೊಂಡಿದ್ದೀನಿ. ಸ್ಮಾಲ್ ಸೈಜನ್ನು ಕಿತ್ತಲೆ ಹಣ್ಣಿದು. ಇದಕ್ಕೆ ನಾನು ಕಿತ್ತಲೆ ಹಣ್ಣಿನ ಸಿಪ್ಪೆ, ಹಾಗೆ ಒಂದು ಅರ್ಧ ಚಮಚ ಎಳ್ಳು, 4 ಒಣಮೆಣಸು ತೊಗೊಂಡಿದ್ದೀನಿ. ಅದನ್ನು ಫ್ರೈ ಮಾಡೋಕ್ಕೆ ಕೊಬ್ಬರಿ ಎಣ್ಣೆನ ತೊಗೊಂಡಿದ್ದೀನಿ, ಹಾಗೆ ಉಪ್ಪನ್ನು ತೊಗೊಂಡಿದ್ದೀನಿ, ಸಿಹಿಯಾಗೋಷ್ಟು ಬೆಲ್ಲ, ಹಾಗೆ ಕಾಯಿತುರಿ, ಮತ್ತು ನೀರನ್ನು ತೊಗೊಂಡಿದ್ದೀನಿ ರುಬ್ಬೋಕ್ಕೆ ಮತ್ತು ಬೇಯಿಸೋಕ್ಕೆ ಬೇಕಾಗುತ್ತೆ. ಇವಾಗ ಹೇಗೆ ಮಾಡೋದು ನೋಡೋಣ. ಇವಾಗ ಕಿತ್ತಲೆ ಹಣ್ಣಿನ ಸಿಪ್ಪೆನ ನೀರು ಹಾಕಿ ಬೇಯಿಸೋಕ್ಕೆ ಇಡ್ತಾ ಇದ್ದೀನಿ. ಬೇಯಿಸೋದ್ರಿಂದ ಇದರಲ್ಲಿರೋ ಕಹಿ ಅಂಶ ಹೋಗುತ್ತೆ. ಚೆನ್ನಾಗಿ ಬೇಯಿಸ್ಕೋಬೇಕು ಮೆತ್ತಗ ಆಗೋವರೆಗೆ. ಇವಾಗ ನೋಡಿ, ಚೆನ್ನಾಗಿ ಬೆಂದಿದೆ ಸಿಪ್ಪೆನ. ಇವಾಗ ಒಂದು ಪ್ಲೇಟಿಗೆ ತೆಗೆದು ಆರೋಕ್ಕೆ ಬಿಡ್ತೀನಿ. ಸ್ವಲ್ಪ ತಣ್ಣಿದ ನಂತರ ಒಗ್ಗರಣೆಗೆ ಹಾಕ್ಕೊಂಡ್ರೆ ಆಯಿತು. ಇವಾಗ ಫ್ರೈ ಮಾಡೋಕ್ಕೆ ಒಗ್ಗರಣೆ ಸೌಟನ್ನ ಬಿಸಿ ಮಾಡ್ಕೊಂಡಿದ್ದೀನಿ, ಜೊತೆಗೆ ಕೊಬ್ಬರಿ ಎಣ್ಣೆನ ಹಾಕ್ತಾ ಇದ್ದೀನಿ, ಹಾಗೆ ಒಣಮೆಣಸನ್ನು ಹಾಕ್ಕೋಬೇಕು. ಇವಾಗ ಖಾರಕ್ಕೆ ಬೇಕಾದಷ್ಟು ಒಣಮೆಣಸನ್ನು ಹಾಕ್ಕೊಂಡ್ರೆ ಆಯಿತು. ಒಣಮೆಣಸು ಫ್ರೈ ಆದ ತಕ್ಷಣ ಒಂದು ಅರ್ಧ ಚಮಚ ಎಳ್ಳನ್ನು ಹಾಕ್ಕೋತೀನಿ. ಎಳ್ಳನ್ನು ಹಾಕೋದ್ರಿಂದ ಯಾವುದೇ ಗೊಜ್ಜಾದರೂ ಚೆನ್ನಾಗಿ ಫ್ಲೇವರ್ ಬರುತ್ತೆ. ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಕಿತ್ತಳೆ ಸಿಪ್ಪೆನ ಇದಕ್ಕೆ ಆ್ಯಡ್ ಮಾಡ್ಕೋತೀನಿ. ಬೇಕಾದರೆ ಸ್ವಲ್ಪ ಹುಣಸೆ ಹಣ್ಣನ್ನ ಹಾಕ್ಕೋಬೋದು ಇದಕ್ಕೆ. ಇದು ಹುಳಿ ಇರುತ್ತೆ, ಬೇಕಾದರೆ ಹಾಕ್ಕೋಬೋದು ಅಷ್ಟೇ. ಇವಾಗ ಒಂದು ಮಿಕ್ಸಿ ಜಾರಿಗೆ ಫ್ರೈ ಮಾಡಿಟ್ಕೊಂಡಿರೋದನ್ನು ಹಾಕ್ಕೊಂಡು, ಜೊತೆಗೆ ಕಾಯಿತುರಿ, ಚಿಯತಕ್ಕಷ್ಟು ಉಪ್ಪು, ಹಾಗೆ ರುಬ್ಬೋಕ್ಕೆ ಬೇಕಾದಷ್ಟು ನೀರನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ರುಬ್ಕೋಬೇಕು. ಇವಾಗ ರುಬ್ಬಿದ್ದಾಗಿದೆ, ಸ್ವಲ್ಪ ತರಿ ತರಿಯಾಗಿ ರುಬ್ಕೊಂಡು ನಡೆಯುತ್ತೆ. ಇದು ಎಷ್ಟು ಬೇಕೋ ಅಷ್ಟು ನೀರನ್ನು ಆ್ಯಡ್ ಮಾಡಿಕೊಂಡು ಬೆಲ್ಲವನ್ನು ಹಾಕಿ ಸಿಹಿಯಾಗುವಷ್ಟು ಕುದಿಯೋಕೆ ಇಡಬೇಕು. ಇದು ಸಿಹಿ ಖಾರ ಎರಡೂ ಆಗುತ್ತೆ, ತುಂಬ ಚೆನ್ನಾಗಾಗುತ್ತೆ ಅನ್ನೋ ಜೊತೆ. ಸ್ವಲ್ಪ ನೀರನ್ನು ಜಾಸ್ತಿ ಬೇಕಾದರೂ ಆ್ಯಡ್ ಮಾಡ್ಕೋಬೋದು, ಕುದಿಯೋಕೆ ಇಡೋದ್ರಿಂದ ಆಮೇಲೆ ದಪ್ಪ ಆಗುತ್ತೆ. ಬೆಲ್ಲವನ್ನು ಹಾಕಿ ಚೆನ್ನಾಗಿ ಕುದಿಯೋಕೆ ಬಿಡಬೇಕು, ಒಂದು 5-10 ನಿಮಿಷ. ಈ ಕಿತ್ತಲೆ ಹಣ್ಣಿನ ಸಿಪ್ಪೆಯ ಗೊಜ್ಜು ತುಂಬ ರುಚಿಯಾಗಿರುತ್ತೆ. ಉಪ್ಪು, ಹುಳಿ, ಸಿಹಿ, ಖಾರ ಕರೆಕ್ಟಾಗಿ ಹಾಕ್ಕೋಬೇಕು. ನೋಡಿ, ಇವಾಗ ಚೆನ್ನಾಗಿ ಕುದೀತಾ ಇದೆ. ಇದು ಸ್ವಲ್ಪ ಆರಿದ ಮೇಲೆ ದಪ್ಪ ಆಗುತ್ತೆ, ಪರಿಮಳ ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ. ಸ್ವಲ್ಪ ತಣಿದ ಮೇಲೆ ಇದು ದಪ್ಪ ಆಗುತ್ತೆ. ಇದು ತುಂಬ ಚೆನ್ನಾಗಾಗುತ್ತೆ ಅನ್ನದ ಜೊತೆ, ಹಾಗೆ ರೋಟಿ ಚಪಾತಿ ಜೊತೆನೂ ತಿನ್ಬೋದು. ಮೊಸರನ್ನಕ್ಕೆ ಸೈಡ್ಗೆ ನಂಚ್ಕೊಳ್ಳೋಕ್ಕೆ ಕೂಡ ತುಂಬ ರುಚಿಯಾಗಿರುತ್ತೆ. ನೀವೊಮ್ಮೆ ಟ್ರೈ ಮಾಡಿ ನೋಡಿ. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು ಅಂದ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಹೆಚ್ಚು ಹೆಚ್ಚು ಜನಕ್ಕೆ ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ, ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.